ಉಡುಪಿಯ ಸೇಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ಇಂಡೋ ವೆಸ್ಟರ್ನ್ ಐಲ್ಯಾಂಡ್ ಉತ್ಸವ ನಡೀತಾ ಇದೆ. ಸಂಸ್ಕೃತಿ ವಿನಿಮಯ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿ ನೆಪದಲ್ಲಿ ಸ್ವತಃ ಜಿಲ್ಲಾಡಳಿತವೇ ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವ ನೀಡಿದೆ. ಆದರೆ ಅರೆಬರೆ ಬಟ್ಟೆ ತೊಟ್ಟು ಮಧ್ಯದ ಅಮಲಿನಲ್ಲಿ ತೀರಾ ಅಸಭ್ಯವಾಗಿ ಕಾರ್ಯಕ್ರಮ ನಡೀತಾ ಇದೆ. ರೇವಾ ಪಾರ್ಟಿ ಮಾದರಿಯಲ್ಲೇ ಕಾರ್ಯಕ್ರಮ ಸಾಗಿದೆ. ಅಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಬೇಕಾಬಿಟ್ಟಿ ಮದ್ಯ ಮಾರಾಟದಿಂದಾಗಿ ಸ್ಥಳೀಯ ಪ್ರದೇಶದಲ್ಲಿ ಅಸಹ್ಯಕರ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿಗೆ ಬಂದಿರುವ ವಿದೇಶಿಗರು ಬೆತ್ತಲೆಯಾಗಿ ಓಡಾಡುತ್ತಾ ಮದ್ಯಾರಾಧನೆ ಮಾಡುತ್ತಿದ್ದಾರೆ. ಖಂಡಿತ ಆ ಥರದಲ್ಲಿ ನಾವು ತುಂಬ ಪ್ರಿಕಾಷನ್ಸ್ ತಗೊಳ್ತಾ ಉಂಟು. ನಾವು ನಮ್ಮ ವತಿಯಿಂದ ಕೂಡ ಪೊಲೀಸ್ ಫೋರ್ಸ್ಗೆ ಆಗಲಿ ಎಕ್ಸೈಸ್ ಪೊಲೀಸ್ಗೆ ಆಗಲಿ ಆ ಥರ ಏನೇನು ಪ್ರಿಕಾಷನ್ಸ್ ನಾವು ತಗೊಳ್ಳಬೇಕಾಗಿದೆ ಉಂಟೋ ಅದೆಲ್ಲ ನಾವು ತಗೊಂಡಿದೆ. ಮಧ್ಯದಲ್ಲಿ ಬೇರೆ ಆ ಥರ ಏನಾದರೂ ಐಸೋಲೇಟೆಡ್ ಇನ್ಸಿಡೆನ್ಸ್ ಆದರೆ ನಾವು ಖಂಡಿತ ಅದನ್ನ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿವೇಲೋರಿಂದ. ಶಶಿಧರ್, ಸಾಂಸ್ಕೃತಿಕ ವಿನಿಮಯ ನಿಜವಾಗಿಯೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಆದರೆ ಈ ರೀತಿಯಾದಂತಹ ಅರೆಬೆತ್ತಲೆ ನೃತ್ಯಗಳು ಎಷ್ಟರ ಮಟ್ಟಿಗೆ ಸರಿ? ಜಿಲ್ಲಾಡಳಿತ ಈ ಅರೆಬೆತ್ತಲೆ ನೃತ್ಯದ ಬಗ್ಗೆ ಗೊತ್ತಿಲ್ಲದೇನೆ ಮಾಹಿತಿ ಕೊಟ್ಟಿದೆಯಾ ಹೇಗೆ? ಸಹಜವಾಗಿ ಜಿಲ್ಲಾಡಳಿತ ಆರಂಭದಲ್ಲಿ ಎಡವಿದಾಯ ಕಂಡು ಬರ್ತಾ ಇದೆ ಮತ್ತು ತನ್ನ ತಪ್ಪನ್ನ ತಿದ್ದಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನ ಮಾಡುವಂತ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಇಂಡಿಯನ್ ಇಂಡೋ ವೆಸ್ಟರ್ನ್ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಹೆಸರಿನಲ್ಲಿ ನಡೀತಾ ಇರುವಂತಹ ಮೇಳ ಇದು. ಖಾಸಗಿ ಸಹಭಾಗಿತ್ವದಲ್ಲಿ ಜಿಲ್ಲಾಡಳಿತ ಸೇರಿಕೊಂಡು ಪ್ರವಾಸೋದ್ಯಮ ಅಭಿವೃದ್ಧಿಯ ದೃಷ್ಟಿಯಿಂದ ನಡೆಸ್ತಾ ಇರುವಂತಹದ್ದು. ಆದ್ರೆ ಆರಂಭದಲ್ಲಿ ಇದೊಂದಷ್ಟು ತೊಡಕುಗಳು ಇಲ್ಲಿ ಕಂಡು ಬಂತು. ಮುಖ್ಯವಾಗಿ ಏನಂತ ಹೇಳಿದ್ರೆ ವಿದೇಶಿಯರೇ ಇರುವಾಗ ಸಹಜವಾಗಿ ಅವರ ಒಂದು ಸ್ವೇಚ್ಛಾಚಾರದ ಪ್ರವೃತ್ತಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದೇ ಪ್ರಕಾರವಾಗಿ ಇಲ್ಲೂ ಅದೇ ರೀತಿ ಆಗಿದೆ. ಸಾಕಷ್ಟು ಮಂದಿ ಏನು ಸಾರ್ವಜನಿಕ ಪ್ರದೇಶದಲ್ಲೇ ಮದ್ಯ ಸೇವನೆ ಮಾಡುವಂತಹದ್ದಿರಬಹುದು ಅಥವಾ ಇತರ ಅಮಲ ಸೇವನೆಯನ್ನು ಮಾಡುವಂತಹ ಒಂದು ದೃಶ್ಯಾವಳಿಗಳು ಕಂಡು ಬಂತು. ಮತ್ತು ಸುಮಾರು 1,500 ಜನರಿಟ್ಟುಕೊಂಡು 3 ದಿನಗಳ ಕಾಲ ಒಂದು ಐಲ್ಯಾಂಡ್ ಪ್ರದೇಶದಲ್ಲಿ ಈ ಒಂದು ಉತ್ಸವ ನಡೀತಾ ಇದೆ. ಸೈಂಟ್ ಮೇರಿಸ್ ಐಲ್ಯಾಂಡ್ ನಲ್ಲಿ ಐಲ್ಯಾಂಡ್ ಫೆಸ್ಟಿವಲ್ ಅಂತಾನೆ ಇದನ್ನ ಕರೀತಾ ಇದ್ದಾರೆ. ಸೊ ಒಂದು ರಾತ್ರಿ ಹಗಲು ರಾತ್ರಿ ನಡೆಯುವಂತಹ ಕಾರ್ಯಕ್ರಮ, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ನಡೆಯುವಾಗ ಇನ್ನು ಐಸೋಲೇಟೆಡ್ ಪ್ರದೇಶದಲ್ಲಿ ಯಾವ ರೀತಿಯ ಒಂದು ಕಾರ್ಯಕ್ರಮ ಇರಬಹುದು ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಜಿಲ್ಲಾಡಳಿತದ ಗಮನವನ್ನು ಕೂಡ ಸೆಳೆದಾಯಿತು. ಅವರು ತಮ್ಮಿಂದ ಆರಂಭದಲ್ಲಿ ಅಂತಹ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ವಿಶೇಷ ಪೊಲೀಸ್ ಭದ್ರತೆಯಲ್ಲಿ ಇದನ್ನು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಈ ರೀತಿ ಇದೊಂದು ಖಂಡಿತಕ್ಕೂ ಇದೊಂದು ರೇವ್ ಪಾರ್ಟಿ ಅಲ್ಲ. ಇಲ್ಲಿ ಯಾವುದೇ ಮಾದಕ ದ್ರವ್ಯಗಳಿಗೆ ಅವಕಾಶ ಇಲ್ಲದಂತೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಕೂಡ ಉಡುಪಿಯ ಜಿಲ್ಲಾಡಳಿತ ಹೇಳಿದೆ. ಮುಖ್ಯವಾಗಿ ಏನಂದ್ರೆ ಸುಮಾರು 10 ಬ್ಯಾಂಡ್ಗಳನ್ನು ಇರಿಸಿಕೊಂಡು ಅವರ ಒಂದು ರಾಕ್ ಕಾನ್ಸರ್ಟ್ಗಳು ಅದೇ ರೀತಿಯಲ್ಲಿ ಸ್ಥಳೀಯ ಜನಪದ ಪ್ರದರ್ಶನವನ್ನ ಒಂದು ವಿದೇಶಿಯರಿಗೆ ತೋರಿಸುವಂತಹ ಒಂದು ಯೋಜನೆಯನ್ನು ಜಿಲ್ಲಾಡಳಿತ ಹಮ್ಮಿಕೊಂಡಿತ್ತು. ಆದ್ರೆ ಆರಂಭದಲ್ಲೇ ಒಂದು ಜಿಲ್ಲಾಡಳಿತ ಎಡವಿದ ಕಾರಣ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಮುಂದಿನ 3 ದಿನಗಳ ಕಾಲ ಈ ಉತ್ಸವ ನಡೆಸುವಂತಹ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲಿದೆ. ಬಾಬು, ಓಕೆ. ಶಶಿಧರ್, ನಾವು ನೋಡಿದ ಹಾಗೆ ಸೇಂಟ್ ಮೇರೀಸ್ ಒಂದು ಅದ್ಭುತವಾದಂತಹ ಐಲ್ಯಾಂಡ್, ಸುಂದರವಾದಂತಹ ಪ್ರದೇಶ. ಅಂತಹ ಸುಂದರ ಪ್ರದೇಶದಲ್ಲಿ ಈ ರೀತಿ ನಾವು ದೃಶ್ಯದಲ್ಲೇ ನೋಡ್ತಾ ಇದ್ದೀವಿ, ಎಷ್ಟು ರಾಜಾರೋಷವಾಗಿ ಕೈಯಲ್ಲಿ ಮದ್ಯವನ್ನ ಹಿಡ್ಕೊಂಡು ಅರೆಬೆತ್ತಲೆ ಹುಡುಗಿಗಳನ್ನ ತೊಟ್ಕೊಂಡು ಓಡಾಡ್ತಾ ಇರುವಂತಹ ಹುಡುಗಿಯರನ್ನ ನಾವು ನೋಡ್ತಾ ಇದ್ದೀವಿ. ಜಿಲ್ಲಾಡಳಿತ ಇದ್ರ ಬಗ್ಗೆ ಏನ್ ಹೇಳ್ತಾ ಇದೆ? ಅಂದ್ರೆ ಎಲ್ಲಾ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇದ್ದೀವಿ, ಕೈಗೊಳ್ತಿದ್ದೀವಿ ಅಂತ ಹೇಳ್ತಿದೆಯಾ ಹೊರತು ದೃಶ್ಯದಲ್ಲಿ ನೇರವಾಗಿ ನಮ್ಗೆ ಎಲ್ಲ ಸಿಗ್ತಾ ಇದೆ, ಯಾವೆಲ್ಲ ರೀತಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಅಂತ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾ ಇದೆ? ಇದು ನಮಗೊಂದು ಹೊಸ ಪ್ರಯೋಗ ಅನ್ನುವಂತ ಮಾತನ್ನ ಜಿಲ್ಲಾಡಳಿತ ಹೇಳಿದೆ. ಹೌದು, ಸಾಕಷ್ಟು ತೊಡಕುಗಳಾಗಿವೆ. ಇದನ್ನೆಲ್ಲ ತಿದ್ದಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಈವರೆಗೆ ಒಂದು ಐಲ್ಯಾಂಡ್ ಏನು ಸೈಂಟ್ ಮೇರಿಸ್ ಐಲ್ಯಾಂಡ್ ನಲ್ಲಿ ಈ ರೀತಿಯ ಒಂದು ಪಾರ್ಟಿಗಳಿಗೆ ಅವಕಾಶ ಕೊಟ್ಟಂತಹ, ಅದು ಅಹೋರಾತ್ರಿ ನಡೆಯುವಂತಹ ಪಾರ್ಟಿಗಳಿಗೆ ಅವಕಾಶ ಕೊಟ್ಟಂತಹ ಹಿನ್ನೆಲೆ ಇಲ್ಲ. ಇದೇ ಮೊದಲ ಬಾರಿಗೆ ವಿಶೇಷ ಪರವಾನಗಿಗಳನ್ನ ಈ ಒಂದು ಆಯೋಜನೆಗೆ ನೀಡಲಾಗಿದೆ. ಮುಖ್ಯವಾಗಿ ಅಬಕಾರಿ ಇಲಾಖೆಯಿಂದ ಮದ್ಯ ಮಾರಾಟಕ್ಕೂ ಇಲ್ಲೊಂದು ಪರವಾನಗಿಯನ್ನು ನೀಡಲಾಗಿದೆ. ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಜಿಲ್ಲಾಡಳಿತದ ಪರವಾನಗಿಯನ್ನು ಇರಿಸಿಕೊಂಡೇ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಈ ರೀತಿಯ ಒಂದು ದೃಶ್ಯಾವಳಿಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹದ್ದು. ಸಹಜವಾಗಿ ಆರಂಭದಲ್ಲಿ ಖಾಸಗಿ ಭದ್ರತಾ ವ್ಯವಸ್ಥೆಗಳನ್ನು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಅಳವಡಿಸಲಾಗಿತ್ತು. ಆದರೆ ಮಾಧ್ಯಮದವರ ಒಂದು ಗಮನ, ಮಾಧ್ಯಮದವರು ಈ ವಿಚಾರವಾಗಿ ಗಮನ ಸೆಳೆದಾಗ ಪೊಲೀಸ್ ಭದ್ರತೆಯನ್ನ ಇದೀಗ ಅಳವಡಿಸಲಾಗಿದೆ. ಮತ್ತು ಇವತ್ತು ಮತ್ತು ನಾಳೆ ನಡೆಯುವ ಪಾರ್ಟಿಯಲ್ಲಿ ಯಾವುದೇ ರೀತಿ ಈ ರೀತಿಯ ಒಂದು ಅಹಿತಕರ ದೃಶ್ಯಾವಳಿಗಳು, ಅಸಭ್ಯ ದೃಶ್ಯಾವಳಿಗಳು ಸಾರ್ವಜನಿಕ ಪ್ರದೇಶದಲ್ಲಿ ಆಗದಂತೆ ನಾವು ಎಚ್ಚರಿಕೆಯನ್ನು ವಹಿಸ್ತೇವೆ ಅನ್ನುವಂತ ಮಾತು ಪದೇ ಪದೇ ಜಿಲ್ಲಾಡಳಿತ ಹೇಳ್ತಾ ಇದೆ. ಮುಂದಿನ 2 ದಿನಗಳಲ್ಲಿ ಯಾವ ರೀತಿ ಈ ಒಂದು ಕಾರ್ಯಕ್ರಮ ಆಗುತ್ತದೆ ಅನ್ನೋದನ್ನ ಸಾರ್ವಜನಿಕರು ಕೂಡ ಬಹಳ ಕುತೂಹಲದ ಕಣ್ಣುಗಳಿಂದ ಕಾಯ್ತಾ ಇದ್ದಾರೆ. ಭಾವನಾ, ಓಕೆ ಶಶಿಧರ್, ಧನ್ಯವಾದ ಮಾಹಿತಿಗಾಗಿ.